ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಇಂದು ಕೂಡ ಬಿಟಿಎಂ ಲೇಔಟ್ ಅದ್ವೈತ್ ಪೆಟ್ರೋಲ್ ಬಂಕ್ನಿಂದ ಪಾದಯಾತ್ರೆ ಪ್ರಾರಂಭಗೊಂಡಿತು. ಇನ್ನು ಪಾದಯಾತ್ರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಇವರ ನೇತೃತ್ವದಲ್ಲಿ ಸಾವಿರಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆಯನ್ನು ಕೂಗುತ್ತಾ ಬೆಂಗಳೂರಿನತ್ತ ಹೆಜ್ಜೆ ಹಾಕಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ಸಂಸದ ಡಿಕೆ ಸುರೇಶ್, ಆನೇಕಲ್ ಶಾಸಕ ಬಿ ಶಿವಣ್ಣ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಹುಲಿಮಂಗಲ ರಾಜಗೋಪಾಲರೆಡ್ಡಿ, ತಿಗಳ ಚೌಡದೇನಹಳ್ಳಿ ಸುಶೀಲಮ್ಮ, ಗುಡ್ಡಹಟ್ಟಿ ರಘುಪತಿ ರೆಡ್ಡಿ, ಬೊಮ್ಮಸಂದ್ರ ಲಿಂಗಣ್ಣ, ಹರೀಶ್ ಗೌಡ, ಮೋಹನ್ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಇದನ್ನು ಅವರು
ಬಿಟಿಎಂ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳು, ಸನ್ಮಾನ್ಯ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರ ನಾಯಕತ್ವದಲ್ಲಿ ಮೇಕೆದಾಟು ಕಾರ್ಯಕ್ರಮದ Thank you.
ಬಾಟು ಎರಡನೇ ಹಂತದ ಮೂರನೇ ದಿನದ ಕಾರ್ಯಕ್ರಮ, ನಾಲ್ಕನೇ ದಿನದ ಕಾರ್ಯಕ್ರಮ. ನಿನ್ನೆ ಕೆಂಗೇರಿಯಿಂದ ಇಲ್ಲಿ ಬಿ ಟಿ ಎಂವರೆಗೂ ಕೂಡ ಪಾದಯಾತ್ರೆ, ಎಲ್ಲ ಕಡೆ ಕೂಡ ಸಾವಿರಾರು ಜನ ನಮ್ಮ ಜೊತೆಗೆ, ಮತ್ತು ನಾವು ಹೋಗುವಂಥ ಪ್ರದೇಶಗಳಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಜನ ಎಲ್ಲ ಬಂದು ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಇವತ್ತು ಕೂಡ ಬರ್ತಾರೆ, ಇನ್ನೂ ಬರ್ತಾರೆ, ಜನ ಎಲ್ಲ ಬರ್ತಾರೆ. ಜನಕ್ಕೆ ಈಗ ಮನದಟ್ಟಾಗಿದೆ. ಕಾಂಗ್ರೆಸ್ ಪಕ್ಷ ನೀವು ಏನು ಹೋರಾಟ ಮಾಡ್ತಾ ಇದೆ ನೀರಿಗೋಸ್ಕರ, ಇದು ಯಶಸ್ವಿ ಆಗಬೇಕು. ಇದು ಯಶಸ್ವಿ ಆದರೆ ಮಾತ್ರ ಬೆಂಗಳೂರಿನ ಜನತೆಗೆ ನೀರು ಲಭ್ಯತೆ ಆಗುತ್ತೆ. ಈಗ ಬೆಂಗಳೂರಲ್ಲಿ 1 ಕೋಟಿಗಿಂತಲೂ ಹೆಚ್ಚು ಜನ ಇದ್ದಾರೆ. ಸುಮಾರು 30-40% ಜನಕ್ಕೆ ಮಾತ್ರ ಕಾವೇರಿ ನೀರು ಸಿಗ್ತಾ ಇದೆ. ಉಳಿದಾಗೆ ಹಳೆ ಸಿ ಎಮ್ ಸಿಗಳಲ್ಲಿ ವಾರಕ್ಕೊಂದಿನೂ ಬಿಡೋದಿಲ್ಲ ನೀರು, ವಾರಕ್ಕೊಂದಿನ, ವಾರಕ್ಕೆರಡು ದಿನ ಬಿಟ್ಟರೆ ಹೆಚ್ಚು. ಮತ್ತು 110 ಹಳ್ಳಿಗಳು ಮತ್ತು ಬೆಂಗಳೂರು ಎಲ್ಲ ದಿಕ್ಕುಗಳಲ್ಲೂ ಕೂಡ 15-20 ಕಿಲೋಮೀಟ್ರಿಗೆ ಆನೇಕಲ್ಗೆ ತಗೊಳ್ಳ್ರಪ್ಪ, ನೀವೆಲ್ಲ ಆನೇಕಲ್ನವರಲ್ವಾ? 12 ರೋಡಲ್ಲಿ ಎಲ್ಲಿವರೆಗೂ ಆಗಿದೆ ಅಪಾರ್ಟ್ಮೆಂಟ್ಗಳು? ಸರ್ಜಾಪುರ ರೋಡಲ್ಲಿ ಎಲ್ಲಿವರೆಗೂ ಆಗಿದೆ ಅಪಾರ್ಟ್ಮೆಂಟ್ಗಳು? ಅತ್ತಿಬೇಲೆ ರೋಡಲ್ಲಿ ಎಲ್ಲಿವರೆಗೂ ಆಗಿದೆ ಅಪಾರ್ಟ್ಮೆಂಟ್ಗಳು ಅಲ್ವಾ? ಅವ್ರಿಗೆಲ್ಲ ಕಾವೇರಿ ನೀರಿದೆಯಾ? ಇಲ್ಲ. ಅವ್ರಿಗೆಲ್ಲ ಕೂಡ ಕಾವೇರಿ ನೀರು ಕೊಡಬೇಕು. ಸುಮಾರು 2.5 ಕೋಟಿ ಜನಕ್ಕೆ ಬೆಂಗಳೂರು ನಗರ ಸೇರಿಸಿ ಸುತ್ತಮುತ್ತಲಿರ್ತಕ್ಕಂಥ ಜಿಲ್ಲೆಗಳ ಜನರಿಗೆ ನೀರು ಲಭ್ಯತೆ ಆಗುತ್ತೆ. ಅದಕ್ಕೆ ನಮ್ಮ ಹೋರಾಟ. ಇವತ್ತು ಸಂಘ ಸಂಸ್ಥೆಗಳವರು ಅವರು ಇವರು ಬೆಂಬಲ ಸೂಚಿಸಿ ಫ್ಲೆಕ್ಸ್ ಹಾಕ್ತಾರೆ. ಫ್ಲೆಕ್ಸ್ ಹಾಕಬಾರ್ದು ಕೋರ್ಟ್ ಪ್ರಕಾರ. ಆದರೆ ಬೊಮ್ಮನಹಳ್ಳಿಯಿಂದಲೇ ಮುಖ್ಯಮಂತ್ರಿಗಳು ಬಂದಿದ್ದರು, ಸಾವಿರಾರು ಫ್ಲೆಕ್ಸ್ ಹಾಕ್ಕೊಂಡಿದ್ದಾರೆ. ಹಾಕ್ಕೊಂಡಿದ್ದಾರೆ ಇಲ್ಲಪ್ಪ, ನೀವು ನೋಡಿದ್ರಿ ಮಾಧ್ಯಮದವರು. ಮುಖ್ಯಮಂತ್ರಿಗಳಿಗೆ ಅದು ಕಣ್ಣು ಕಾಣ್ತಲ್ಲ ಅವ್ರಿಗೆ. ನೆನ್ನೆ ಯಶವಂತಪುರಕ್ಕೆ ಹೋಗಿದ್ದರು, ಹರಹರ ನಗರ ಕ್ಷೇತ್ರ, ಅಲ್ಲಿ ಸಾವಿರಾರು ಪೋಸ್ಟ್ಗಳು ಹಾಕ್ಕೊಂಡಿದ್ರು ಶಿವರಾತ್ರಿ. ಇದು ಮೊನ್ನೆ ಅಶ್ವತ್ಥ ನಾರಾಯಣವರು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಇದು ಉಪಮುಖ್ಯಮಂತ್ರಿ, ಹಾಲಿ ಮಂತ್ರಿಗಳು ಅವರು ಹುಟ್ಟಿದ ಹಬ್ಬಕ್ಕೆ ಬೆಂಗಳೂರೆಲ್ಲ ಹಾಕ್ಕೊಂಡಿದ್ರು. ಸೋಮಣ್ಣವರು ಅವರು ಹುಟ್ಟಿದ ಹಬ್ಬಕ್ಕೆ ಊರೆಲ್ಲ ಹಾಕ್ಕೊಂಡಿದ್ರು. ಗೋಪಾಲಯ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಕ್ಷೇತ್ರ ಎಲ್ಲ ಹಾಕ್ಕೊಂಡಿದ್ರು. ಬಿಜೆಪಿಯವರು ಎಲ್ಲ ಕಡೆ ಕೂಡ ಫ್ಲೆಕ್ಸ್ಗಳು ಹಾಕ್ತಾರೆ. ಮಹದೇವಪುರದಲ್ಲಿ ಎಲ್ಲದಕ್ಕೂ ಹಾಕ್ತಾರೆ. ಆದರೆ ಅವ್ರ ಕಣ್ಣಿಗೆ ಇದೆಲ್ಲ ಕಾಣಿಸೋದಿಲ್ಲ. ಮುಖ್ಯಮಂತ್ರಿಗಳು ನೇರವಾಗಿ ಫೋನ್ ಮಾಡಿ ಮುಖ್ಯ ಆಯುಕ್ತರಿಗೆ ಇದನ್ನೆಲ್ಲ ತೆಗೀರಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವ್ರದ್ದು, ಬಿಜೆಪಿಯವ್ರದ್ದು ಮಾತ್ರ ಬಿಡಬೇಕಂತೆ. ಈ ಥರದ ದ್ವಂದ್ವ ರಾಜಕಾರಣ ಬಿಡಿ, ತೆಗೆಯಂಗಿದ್ರೆ ಎಲ್ಲರದ್ದು ತೆಗೀರಿ. ಏನು ಬಿಜೆಪಿಯವ್ರಿಗೊಂದು ಕಾನೂನು ಅಥವಾ ಸಂಘ ಸಂಸ್ಥೆಗಳು ಹಾಕಿರ್ತಕ್ಕಂಥದಕ್ಕೆ ಒಂದು ಕಾನೂನು ಏನಿಲ್ಲ ಈ ದೇಶದಲ್ಲಿ. ನೀವು ಏನೇ ಮಾಡಿರಿ ಹತ್ತಿಕ್ಕೋದಿಕ್ಕೆ ಆಗೋದಿಲ್ಲ ಈ ಚಳವಳಿನ. ಅದರಿಂದ ಬಿಜೆಪಿಯವರು ಈಗಲಾದರೂ ಕೂಡ ಎಚ್ಚೆತ್ತು 25 ಜನ MPಗಳಿದ್ದಾರೆ, ಇವನ್ನೆಲ್ಲ ಹೋಗಿ ಕರ್ಕೊಂಡೋಗಿ ಮೋದಿಯವ್ರ ಹತ್ರ ಕೂತು ಮಾತಾಡಿ ಎನ್ವೈರನ್ಮೆಂಟಲ್ ಪರ್ಮಿಷನ್ ತೊಗೊಂಬಂದು ಈ ಒಂದು ಮೇಕೆದಾಟು ಪ್ರಾಜೆಕ್ಟ್ನ ಪ್ರಾರಂಭ ಮಾಡಿ ಅಂತ ಒತ್ತಾಯ ಮಾಡ್ತೇನೆ. ಈಗ ಬಿಜೆಪಿಯವರು ಬೆಂಗಳೂರು ನಗರಕ್ಕೆ 5 ಹಂತದಲ್ಲಿ ನೀರು ಬಂದಿದೆ. ಕಾವೇರಿ 1ನೇ ಸ್ಟೇಜು, 2ನೇ ಸ್ಟೇಜು, 3ನೇ ಸ್ಟೇಜು, 4ನೇದು, 5. 5 ಸ್ಟೇಜು ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ತಂದಿದ್ದು. ಬಿಜೆಪಿಯವರು ಒಂದೇ ಒಂದು ಚೆಂಬು ನೀರು ಕೂಡ ಇವ್ರ ತರೋಕ್ಕಾಗಲ್ಲ. 5 ಸ್ಟೇಜುಗಳು ಬೆಂಗಳೂರಿಗೆ ಏನು ನೀರು ಬಂದಿದೆ ಇದೆಲ್ಲ ನಮ್ಮ ಸರ್ಕಾರದ ಸಾಧನೆ. ಬಿಜೆಪಿಯವರು ಏನು ಮಾಡಿದ್ರು? ಏನೂ ಇಲ್ಲ. ರಾಜಕೀಯ ಅಂತ ಹೇಳ್ತಾರೆ ಇವರು ಮಾಡೋ ಯೋಗ್ಯತೆ ಇಲ್ಲ, ಮಾಡೋರಿಗೂ ಬಿಡೋದಿಲ್ಲ, ಅಸೂಯೆ, ಹೊಟ್ಟೆ ಕಿಚ್ಚು. ಇದೆಲ್ಲ ಉತ್ತರ ಕುಮಾರ್ ಇದ್ದಂಗೆ ಈ ಬಿಜೆಪಿಯವರು. ಉತ್ತರ ಪೌರುಷ ಒಲೆ ಮುಂದೆ ಅಂತ ಸುಮ್ಮನೆ ನಿಮ್ಮ ಮಾಧ್ಯಮಗಳ ಮುಂದೆ ರೈಲ್ ಬಿಡೋದಷ್ಟೇ ಇವರು. ಆಮೇಲೆ ಡಬಲ್ ಇಂಜಿನ್ ಸರ್ಕಾರ ಅಂತಾರೆ. ಡಬಲ್ ಇಂಜಿನ್ ಅಲ್ಲ, ಡಬ್ಬಾ ಇಂಜಿನ್ಗಳು ಇವು. ಅದು ಡಬ್ಬಾ ಇಂಜಿನ್ನು, ಇದು ಡಬ್ಬಾ ಇಂಜಿನ್ನು, ಎರಡು ಡಬ್ಬಾ ಇಂಜಿನ್ಗಳ ಸರ್ಕಾರಗಳೇ ಇವು. ಸುಮಾರು 3 ದಿವಸದಿಂದ ನಮ್ಮ ಮೇಕೆದಾಟು ಪಾದಯಾತ್ರೆ 2ನೇ ಹಂತ ಪ್ರಾರಂಭ ಆಗಿದೆ. ರಾಮನಗರದಲ್ಲಿ ಪ್ರಾರಂಭ ಮಾಡಿದ್ರು, ನಿನ್ನೆ ನಮ್ಮ ಜಯನಗರ ಎಲ್ಲ
ನಮ್ಮ ಇಡೀ ಸುತ್ತಮುತ್ತ ಇರುವಂಥ ಎಲ್ಲ ಜಿಲ್ಲೆಗಳಿಗೆ ನೀರಿನ ಕೊರತೆ ಬಹಳ ಇದೆ. ಸೊ ಈ ನಮ್ಮ ಮೇಕೆದಾಟು ಯೋಜನೆ ಅವರು ಅನುಷ್ಠಾನ ಮಾಡಿದ್ರೆ ನಮಗೆಲ್ರಿಗೂ ನೀರು ಸಿಗಬೇಕು ಅಂತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಪಕ್ಷಾತೀತವಾಗಿ ನಾವಿದು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸ್ವಲ್ಪ ನಮ್ಮ ಬೆಂಗಳೂರಿನ ಜನರಿಗೆ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಆಗ್ಬೋದು, ದಯವಿಟ್ಟು ಸಹಕರಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ. ಇದು ನಾವು ಪಕ್ಷಾತೀತವಾಗಿ ಮಾಡ್ತಾ ಇರೋದು. ಭಾಳ ಜನ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಇದು ಸ್ಪಂದಿಸಿದ್ದಾರೆ. ಆದರೆ ಎಲ್ಲೊಂದು ಕಡೆ ಸರ್ಕಾರ ಅಂತೂ ಅವ್ರಿಗೆ ಮನ್ಸು ಮಾಡಿದರೆ 2.5 ವರ್ಷ ಅವ್ರಿಗೆ ಮಾಡ್ಬೋದಾಗಿತ್ತು. ಅವ್ರ ಸರ್ಕಾರ BJP ಸರ್ಕಾರನೇ ಇದ್ದಿದ್ದು, ಆದರೆ ಅವರು ನಮ್ಮ ಮೇಲೆ ಕೇಸುಗಳಾಕೊಂಡು ಸೀಟಿನ ರಾಜಕಾರಣ ಮಾಡ್ತಿದ್ದಾರೆ. ಆದರೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದವರು, ನಮ್ಮ ಸರ್ಕಾರ ಬಂದೇ ಬರುತ್ತೆ, ನಾವು ಈ ಮೇಕೆದಾಟು ಯೋಜನೆ ನಾವು ಖಂಡಿತ ಮಾಡ್ತೀವಿ ಅಂತ ನಾವು ಎಲ್ರಿಗೂ ನಾವು ಹೇಳಕ್ಕೆ ಬಯಸ್ತೀವಿ. BJP ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷವ್ರು ಕೇವಲ ವಿಧಾನಸಭೆ ಕ್ಷೇತ್ರ ಎಲೆಕ್ಷನ್ ಬರಲಿ ಅದಕ್ಕೋಸ್ಕರ ಗಿಮಿಕ್ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. ನೋಡಿ, ಇದು ಜನರಿಗೆ ಒಳ್ಳೇದಾಗಬೇಕು, ನೀರು ಸಿಗಬೇಕು ಅಂತ ನಾವು ಮಾಡ್ತಿರೋದು. ಇದೇ ನಮಗೋಸ್ಕರ ಅಲ್ಲ, 2.5 ವರ್ಷದಿಂದ ಅವರೇ ಇದ್ದಿದ್ದು ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲೂ ಅವರೇ ರಾಜ್ಯದಲ್ಲೂ ಅವರೇ. ಅವ್ರು ಮಾಡ್ಬೋದಾಗಿತ್ತು, ಯಾರು ಬೇಡ ಅಂತಾರೆ? ಅವ್ರು ಮಾಡಿಲ್ಲ ಅಂತ ಕಾರಣಕ್ಕೋಸ್ಕರ ನಾವಿದು ಪಾದಯಾತ್ರೆ ಮೂಲಕ ಮಾಡಿ ಸರ್ಕಾರ ಮಾಡಬೇಕು ಅಂತ ನಾವು ಒತ್ತಡ ತರೋ ರೀತಿ ನಾವು ಮಾಡ್ತಾ ಇದ್ದೀವಿ. ಮೇಕೆದಾಟು 2ನೇ ಹಂತದ ಹೋರಾಟ ಪ್ರಾರಂಭ ಆಗಿದೆ. ಇವತ್ತು 4ನೇ ದಿನ, ನಾಳೆ 3ನೇ ತಾರೀಕು ಬೃಹತ್ತಾದಂಥ ಒಂದು ಸಮಾವೇಶವೂ ಕೂಡ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿದೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕು, ಮತ್ತು ಮೇಕೆದಾಟು ಯೋಜನೆಯಿಂದ ಇಡೀ ನಮ್ಮ ಆನೇಕಲ್ ತಾಲೂಕಿಗೆ ರೈತರಿಗೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತದೆ. ಅದು ಒಂದೇ ಅಲ್ಲ, ಇಡೀ ಬೆಂಗಳೂರು ನಮ್ಮ ಕಾವೇರಿ ಬೇಸಿನ್ ಅಂತ ಏನು ಹೇಳ್ತೀವಿ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಈ ಥರ ಒಂದು 5-6 ಜಿಲ್ಲೆಗಳಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ ಇಂದಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರ ಕಾಲದಲ್ಲಿ DK ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು DPR ಮಾಡಿ ಈಗಾಗಲೇ ಸರ್ಕಾರಕ್ಕೆ ಒಪ್ಪಿಗೆ ಕೊಟ್ಟಿದೆ, ಕೇಂದ್ರ ಸರ್ಕಾರಕ್ಕೆ ಒಪ್ಪಿಗೆ ಕಳಿಸಿದ್ದಾರೆ. ಆದರೆ ಕೇಂದ್ರ ಸರ್ಕಾರದವರು ಇನ್ನೂ ಕೂಡ ಒಪ್ಪಿಗೆ ಕೊಡ್ದಿರಾ, ಅದನ್ನು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಒತ್ತಡವನ್ನು ತರಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಸತತವಾಗಿ 9ನೇ ದಿನ ಅಂದರೆ 5 ದಿವಸ ಮುಂತೆ ಒಂದು 5 ದಿವಸ ಆಯಿತು. ಅದಾದಮೇಲೆ 15 ದಿವಸ ಕೊರೋನಾ ಇದ್ದಿದ್ದರಿಂದ ಅದನ್ನು ಸ್ಥಗಿತ ಆಗಿತ್ತು. ಮತ್ತು ಮೊನ್ನೆಯಿಂದ 27ನೇ ತಾರೀಕಿಂದ ಇವಾಗ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ತೇವೆ. ಯಾವಾಗೆ ನಮಗೆ ಏನು ಮೇಕೆದಾಟು ಯೋಜನೆಯನ್ನು ಅನುಷ್ಠಾನ ತರೋವರೆಗೂ ಕೂಡ ಈ ಒಂದು ನಾವು ನಮ್ಮ ಒಂದು ಪಾದಯಾತ್ರೆ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಹೋರಾಟಗಳನ್ನು ನಮ್ಮ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ಮುಂದುವರಿಸ್ತೇವೆ. ಇವತ್ತು ಮೇಕೆದಾಟು ಮೊದಲನೇ ಹಂತದಲ್ಲಿ ನಾವು ಹೋರಾಟ ಮಾಡಿದ್ವಿ. ಕೊರೋನಾ ಬಂದದ್ರಿಂದ ಜನಗಳ ಒಂದು ಆರೋಗ್ಯ ದೃಷ್ಟಿಯಿಂದ ನಾವು ಆ ಮೇಕೆದಾಟು ಮೊದಲನೇ ಹಂತವನ್ನು ನಿಲ್ಲಿಸಿದ್ವಿ. ಎರಡನೇ ಹಂತವನ್ನು ಫೆಬ್ರವರಿ 27ರಿಂದ 5 ದಿನಗಳ ಕಾಲ ನಾವು ಮೇಕೆದಾಟು ಹೋರಾಟವನ್ನು ಪ್ರಾರಂಭಿಸಿದ್ದೀವಿ. ನಮ್ಮ ಹೋರಾಟದ ಯಾವುದೇ ಒಂದು ಇದ್ರ ಮೇಲೆ ಅಲ್ಲ, ಕೇಂದ್ರ ಸರ್ಕಾರದ ಕಣ್ಣು ತೆರೆಸಬೇಕು, ಪರಿಸರ ಮಾಲಿನ್ಯದ ಒಂದು ಅನುಮತಿ ಬೇಕು, ಮೇಕೆದಾಟನ್ನು ಬೇಗ ಪ್ರಾರಂಭಿಸಬೇಕು, ಕುಡಿಯುವ ನೀರಿನ ಸಮಸ್ಯೆಯನ್ನು ಜನರು ಬಗೆಹರಿಸಬೇಕು ಅಂತ ಮೇಲೆ ಹೋರಾಟ ಮಾಡ್ತಾ ಇದ್ದೇವೆ ಹೊರತು ಬೇರೆ ಯಾವುದೇ ಒಂದು ಉದ್ದೇಶದಿಂದ ಅಲ್ಲ. ಈ ಒಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ BJP ಇರೋದ್ರಿಂದ ಇವಾಗ ಅವರು ಒಂದು ದಿನದಲ್ಲಿ ಇವತ್ತು ಅನುಮತಿಯನ್ನು ತರಬಹುದು, ಆದರೆ ಮೀನಾಮೇಷ ಎಣಿಸಿ ಅವರು ಬೇಕಾಗಿ ಲೇಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾವೇರಿ ಅಣೆಕಟ್ಟಿಂದ, ಮೇಕೆದಾಟು ಅಣೆಕಟ್ಟಿಂದ ಯಾರಿಗೆ ಜನಕ್ಕೆ ತೊಂದರೆ ಇಲ್ಲ, ತಮಿಳುನಾಡಿಗಾಗಲಿ ನಮಗಾಗಲಿ ಅನುಕೂಲ ಆಗುತ್ತೆ, ಅದನ್ನು ಬೇಗ ಪ್ರಾರಂಭಿಸ್ಬೇಕಂತೇಳಿ ನಾವು ಈ ಹೋರಾಟದ ಮುಖಾಂತರ ಅವ್ರು ಕಣ್ಣು ತೆರೆಸ್ತಾ ಇದ್ವಿ. ಏನು ಇವತ್ತು ಮೇಕೆದಾಟದ ನಾಳೆ ಕೊನೆ ಆಗುತ್ತೆ, ಕೊನೆ ಅಂತ ನಾಳೆಗೆ. ಇವತ್ತು ಎಲ್ಲ ನನ್ನ ಎಲ್ಲ ಕಾಂಗ್ರೆಸ್ ಮುಖಂಡರು, ಅಧ್ಯಕ್ಷರು, ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲ ಗಣ್ಯಾಧಿ ಗಣ್ಯಗಳು ಸೇರಿ ಇವತ್ತು ರಾಮಲಿಂಗಾರೆಡ್ಡಿ ಸರ್ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಇವತ್ತು ಪಾದಯಾತ್ರೆ ಹೊರಡ್ತಾ ಇದ್ದೀವಿ. ಇವತ್ತು ತುಂಬ ಜನ ಈ ಪಾದಯಾತ್ರೆಗೆ ಸಹಕರಿಸಿದ್ದಾರೆ. ಮೇಕೆದಾಟು ನಮ್ಮದು, ನಮ್ಮ ನೀರು ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ BJP ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರದವರು
ಮುಖಾಂತರ ಥರ ಮಾಡ್ತಾ ಇದ್ದೀರಿ. ಯಾವುದಕ್ಕೆ ಅಂದರೆ ನಮ್ಮ ನೀರು ನಮ್ಮ ಹಕ್ಕು. ನಾವು ಈ ಕೂಡಿರೋದು ಯಾವ ಥರ ಅಂದರೆ ಈಗ ಕಾಂಗ್ರೆಸ್ಸಲ್ಲಿ ಮಾತ್ರನೇ ಆಗೋದು ಈ ಕೆಲಸ ಮಾಡೋಕ್ಕೆ. ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷ ಯಾವುದೇ ಕಾರಣಕ್ಕೂ ಯಾವುದೇ ನೀರು ತರೋಕ್ಕೆ ಅವ್ರ ಕೈಲಿ ಆಗೋಲ್ಲದ. ಸೊ ನಮ್ಮನ್ನು ನೋಡಿ ಎಲ್ಲರಿಗೂ ಒಂಥರ ಕಷ್ಟ ಆಗ್ಬಿಟ್ಟಿದೆ ನಾವು ಈ ಥರ ಮಾಡೋದಕ್ಕೆ. ಸೊ ನಮ್ಮನ್ನು ನಂಬಿದ್ರೆ ನಾವು ಯಾವತ್ತೂ ನಮ್ಮ ಜನಗಳಿಗೆ ನಾವು ನೀರು ಕೊಡೋಕ್ಕೆ ನಾವು ಸತಸಿದ್ಧವಾಗಿ ರೆಡಿಯಾಗಿದ್ದೀರಿ. ಸೊ ಅದರಿಂದ ಜನತೆ ಪೂರ ನಮಗೆ ಕಾಂಗ್ರೆಸ್ಗೋಸ್ಕರ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆಗಳು ಯಾವುದೇ ಪ್ರಾಬ್ಲಮ್ಗಳು ಇಲ್ದರೆ ದೇಶನ ಉದ್ಧಾರ ಮಾಡ್ಬೋದು ಕಾಂಗ್ರೆಸ್ ಪಕ್ಷ ಇದ್ದರೆ ಮಾತ್ರ. ಸೊ ಅದರಿಂದ ನಮ್ಮ ಡಿ ಕೆ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾರು, ಮತ್ತು ಎಮ್ ಎಲ್ ಸಿ ನಾರಾಯಣ ಅವರು, ಮತ್ತು ರಾಮಲಿಂಗಾರೆಡ್ಡಿ ಅವರು, ಸೊ ಎಲ್ಲರಿಗೂ ನಾವು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀರಿ. ಅವರು ನಮ್ಮ ನಾಯಕರುಗಳು, ಅವ್ರನ್ನ ಹಿಂದೆ ನಾವು ಫಾಲೋಅಪ್ ಮಾಡಿ ಅವ್ರು ಹೇಳಿದ ಕೆಲಸಗಳನ್ನ ನಾವು ಮಾಡಿಕೊಂಡು ಇವತ್ತಿನ ದಿವಸ ಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಅವ್ರಿಗೋಸ್ಕರ ನಾವು ಬಂದಿದ್ದೀರಿ.